ಮಾತ್ರ ಸರಿನೆ, ನಾನ್ ನಿನ್ ಮೂರ್ತಿ ಹೊಡ್ಕೆ ಹೊಡುತ್ತೀನಿ. ಚಾಮುಂಡೇಶ್ವರಿ ಮೂರ್ತಿ ಬೇಕು, ಅದು ಏನೇ ಆದ್ರೂ ಸರಿನೆ. ನನ್ ಚಾಮುಂಡೇಶ್ವರಿನ ಮುಟ್ಟಕ್ಕೆ ಧೈರ್ಯ ಆದ್ರೂ ಹೇಗ್ ಬಂತು? ನಾನು ಅವರನ್ನ ಖಂಡಿತ ಬಿಡಲ್ಲ. ಯಾರು ನೀನು? ಬೇರೆ ಯಾರು ಅಲ್ಲ ಅಜ್ಜಿ, ನಾನು. ಅದು ನಿನ್ನೆ ನಿಮ್ಮನ್ನ ಚೇಳಿನಿಂದ ಪಾರ್ ಮಾಡಿದ್ನಲ್ಲ ಅವನು. ನೀನಾ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಿಮ್ಮ ಆರೋಗ್ಯ ವಿಚಾರಿಸೋಕ್ ಬಂದ. ಹೌದಾ, ಆರೋಗ್ಯ ವಿಚಾರಿಸಕ ಬಂದವನು ನನ್ ತಾರಾ ಬುದ್ಧಿ ಬದಲಾಯಿಸ್ಬಿಟ್ಟ, ಅದು ಎರಡನೇ ಭೇಟಿಲಿ. ನನ್ ತಾರಾ ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳ್ತಾ ಇರ್ಲಿಲ್ಲ, ಆದ್ರೆ ನಿನ್ನ ಸಹವಾಸದಿಂದ ಅವಳು ಸುಳ್ಳು ಹೇಳೋ ಆಗದ್ಲು. ಅವಳ ಮೇಲೆ ನಿನ್ನ ಕೆಟ್ಟ ಪ್ರಭಾವ ಬೀರಿದೆ. ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರ ಅಜ್ಜಿ, ನಾನು ತುಂಬಾ ಒಳ್ಳೆ ಹುಡುಗ. ಒಳ್ಳೆ ಹುಡುಗರು ದೊಡ್ಡವ್ರ ಮನೇಲಿ ಇಲ್ದೆ ಇರುವಾಗ ಕಳ್ಳನ್ ತರ ಬಂದು ವಯಸ್ಸಿಗೆ ಬಂದ ಹುಡುಗಿನ ಭೇಟಿ ಮಾಡಲ್ಲ. ನಿಮ್ ಮನೆಯವರು ಇದನ್ನು ನಿನಗೆ ಹೇಳ್ಕೊಟ್ಟಿಲ್ವಾ? ಇನ್ನೊಬ್ರು ಮನೆ ಒಳಗೆ ನಿನ್ ಕರೀದೆ ಅತಿಥಿಯಾಗಿ ಹೋಗ್ಬಾರ್ದು ಅಂತ? ನನ್ನಿಂದ ತಪ್ಪಾಯ್ತು, ನಾನು ಬರ್ತೀನಿ. ಹಾ, ಮತ್ತೆ ಈ ಮುದುಕಿನ ಮನೆಯಿಂದ ಆಚೆ ಕಳಿಸುವಾಗ ಬೇರೆ ಏನಾದ್ರೂ ಒಂದು ಹೊಸ ಉಪಾಯನ ಹುಡ್ಕೊಂಡ್ಬಾ. ಕಣ್ ಕಾಣಲ್ಲ ಅಷ್ಟೇ, ಇವಳ ಬುದ್ಧಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹುಷಾರು ಸ್ವರಾಜ್, ಈ ಕೆಲ್ಸ ನೀನ್ ಅನ್ಕೊಳ್ಳೋ ಅಷ್ಟು ಸುಲಭ ಅಲ್ಲ ಸ್ವರಾಜ್. ಅಜ್ಜಿ, ನೀವ್ ಮಾಡ್ತಿರೋದು ಸರಿ ಇಲ್ಲ. ನನ್ ಕೆಲ್ಸ ಅಂತೂ ಆಯ್ತು, ಇನ್ ಮುಂದೆ ನೀವಿಬ್ರು ಜಗಳ ಆಡ್ತೀರಿ, ನಾನ್ ಹೊಡ್ತೀನಿ. ಮನ್ಸಿಗೆ ಇಷ್ಟು ಬೇಜಾರಾಗಿರತ್ತೆ, ನೀವ್ ಇವತ್ತು ಒಬ್ಬ ಒಳ್ಳೆ ಮನುಷ್ಯನ ಓಡಿಸ್ಬಿಟ್ರಿ. ಒಳ್ಳೇದೇ ಮಾಡ್ದೆ. ಬಹಳ ವರ್ಷಗಳ ಹಿಂದೆ ಅದೃಶ್ಯವಾಗಿತ್ತು ಇದೇ ಅರಮನೆ ಇರ್ಬೇಕು. ಇಷ್ಟು ವರ್ಷ ಕಾಡೊಳಗೆ ಮರೆಯಾಗಿತ್ತು. ಆಗ ರಾಜರಾಣಿಯರನ್ನ ಕೊಂದು ಮಾಟಗಾತಿಯರು ಅವ್ರ ಕೈವಶ ಮಾಡ್ಕೊಂಡ್ಬಿಟ್ರು. ತಾಯಿ ಚಾಮುಂಡಿ, ಈಗ ನಾನು ಇಲ್ಲಿಂದ ಹೇಗ್ ಪಾರಾಗ್ಲಿ?
ಇವನೇ ಅಲ್ವಾ ನಮ್ಮ ಸುನೈನಾನ ಕುದುರೆ ಮೇಲೆ ಬಂದು ಅಪಹರಣ ಮಾಡಿದವನು? ಇವನು ಇದೇ ಯಾರ ಮನೆಯಲ್ಲಿದ್ದಾನ ಅಂದ್ರೆ ಇವನೇ ರಾಜಕುಮಾರನ. ಹಾಗಾದ್ರೆ ನಮ್ಮ ಸುನೈನಾ ಇದೇ ಯಾರ ಮನೆಯಲ್ಲಿರ್ಬೇಕು. ಚಾಮುಂಡೇಶ್ವರಿ ಮೂರ್ತಿನ ಏನಾದ್ರೂ ನೋಡಿದ್ರ? ಇದು ನಮ್ ಸುನೈನಾ ಧ್ವನಿ ತರ ಕೇಳಿಸ್ತಿದ್ಯಲ್ಲ ಮಗಳೇ. ಸುನೈನಾ ಯಾರದು? ಆ ಧ್ವನಿ ಈ ಕಡೆಯಿಂದಾನೆ ಬಂತು, ಆದ್ರೆ ಇಲ್ಲಿ ಏನೂ ಕಾಣಿಸ್ತಾನೆ ಇಲ್ವಲ್ಲ. ಎಂತ ವಿಚಿತ್ರ ಅರಮನೆ ಇದು! ಈ ಅರಮನೆಯಲ್ಲಿ ಇನ್ನು ಎಷ್ಟು ರಹಸ್ಯ ಅಡಗಿದೆಯೋ ಏನೋ. ಇಲ್ಲ, ಆ ತಾಯಿ ಚಾಮುಂಡೇಶ್ವರಿನ ಹುಡುಕ್ಬೇಕು. ಈ ಹುಡುಗಿಗೆ ಏನಾಗಿದೆ? ಮೈಮೇಲ್ ಪ್ರಜ್ಞೆನೇ ಇಲ್ವಲ್ಲ. ಈಗ ತಾನೇ ಇವಳಿಗೆ ಹಗ್ಗದಿಂದ ಕಟ್ಟಾಕಿದ್ದೆ, ಅಷ್ಟು ಬೇಗ ಇಲ್ಲಿ ಓಡಾಡ್ತಿದ್ದಾಳೆ. ಅಷ್ಟಲ್ದೆ ನಾನು ನೋಡಿದ್ರು ನೋಡಿದಿರೋ ಹಾಗೆ ಆಡ್ತಿದ್ದಾಳಲ್ಲ. ಅಷ್ಟೆಲ್ಲ ಕಾಡಲ್ಲಿ ಓಡಾಡಿ ಬಂದು ಮತ್ತೆ ಇಲ್ಲಿ ಸುತ್ತಾಡ್ತಿದ್ದಿಲ್ಲ, ಏನಾಗಿದೆ ನಿನಗೆ? ನಿನಗೇನನ್ಸುತ್ತೆ, ಈ ಅಧಿರಾಜನ ಕಣ್ಣಿಗೆ ಮಣ್ಣೆರ್ಚಿ ಅಜ್ಜಿ ಹತ್ರ ಹೋಗ್ಬೋದು ಅನ್ಕೊಂಡಿದ್ಯಾ ನೀನು? ನೀನೆಂತ ಮೂರ್ಖಳು, ನಿನಗಿನ್ನೂ ಅಧಿರಾಜನ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ಲ. ಗೊತ್ತಿದೆ, ನಿಂಗೆ ತುಂಬಾ ಸಾಮರ್ಥ್ಯ ಇದೆ. ನೀ ನನ್ ಮಾತು ಕೇಳಲ್ಲ ಅಂತಾನು ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೂ ನಿನ್ ಹತ್ರ ಬೇಡ್ಕೊತಿದ್ದೀನಿ, ನನ್ ಪಾಡಿಗೆ ನನ್ನ ಇರೋದಕ್ ಬಿಡು. ನಿನ್ ಪಾಡಿಗೆ ನಿನ್ನ ನಾನು ಹೇಗ್ ಬಿಟ್ಬಿಡ್ಲಿ ಹೇಳು? ನಾನೊಬ್ಬ ಮಹಾರಾಜ, ದಾಸ ದಾಸಿಯರು ಏನ್ ಕೆಲಸ ಮಾಡ್ತಿರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅಂತ ಕಣ್ಣಿಟ್ಟಿರೋದೆ ಒಳ್ಳೆಯ ರಾಜನ ಲಕ್ಷಣವಾಗಿರುತ್ತೆ. ಅದರಲ್ಲೂ ನಿನ್ನಂತ ಕಳ್ಳದಾಸಿಯರ ಮೇಲೆ ಸದಾ ಕಣ್ಣಿಟ್ಟಿರ್ಬೇಕಾಗುತ್ತೆ. ನಿಮ್ಮ ಸೋಂಬೇರಿತನದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಿರ್ತೀರ. ನೋಡು, ನಾನೀಗಾಗ್ಲೇ ಸಾಕಷ್ಟು ನೋವು ಅನುಭವಿಸಿದ್ದೀನಿ. ಇನ್ನು ಈ ತರ ಚುಚ್ಚು ಮಾತುಗಳನ್ನ ಆಡಿ ನನ್ನ ನೋವಿನ ಜಾಸ್ತಿ ಮಾಡ್ಬೇಡ. ನಿನ್ ಮನ್ಸಲ್ಲಿ ಸ್ವಲ್ಪನಾದ್ರೂ ಕರುಣೆ ಅನ್ನೋದಿದ್ರೆ ಚಾಮುಂಡೇಶ್ವರಿ ಮೂರ್ತಿನ ಹುಡುಕೋದಕ್ಕೆ ನನ್ಗೆ ಸಹಾಯ ಮಾಡು. ನನ್ ಚಾಮುಂಡೇಶ್ವರಿ ಮೂರ್ತಿನ ಯಾರು ಎತ್ಕೊಂಡೋದ್ರೋ ಗೊತ್ತಿಲ್ಲ. ಸಹಾಯ? ನನ್ನಿಂದ ನಿನಗೆ ಇವಾಗ ಸಹಾಯ ಬೇಕು. ನೀನು ಕಾಡಲ್ಲಿ ಓಡ್ ಹೋಗ್ತಿರ್ಬೇಕಾದ್ರೆ ನಾನು ನಿನ್ ನೆನಪಾಗ್ಲಿಲ್ಲ ಅಂತ ಅನ್ಸುತ್ತಲ್ವಾ? ಅಂದಹಾಗೆ ನಾನು ಮಹಾರಾಜ, ದಾಸ ದಾಸಿಯರು ರಾಜನ ಸಹಾಯ ಮಾಡ್ತಾರೆ, ರಾಜ ಅಲ್ಲ. ಅರ್ಥ ಆಯ್ತಾ? ಸಹಾಯ ಮಾಡೋರು ಅದಕ್ಕಿಂತ ದೊಡ್ಡವರಾಗ್ತಾರೆ ಮಹಾರಾಜ. ಈಶ್ವರನ ರೂಪ ಅಂತಾನು ಹೇಳ್ತಾರೆ, ಅವ್ರಿಗಿರೋ ಸ್ಥಾನ ರಾಜರಿಗಿಂತ ದೊಡ್ಡದು. ಆದ್ರೆ ನಿಮ್ಗದ ಅರ್ಥ ಆಗಲ್ಲ, ಯಾಕಂದ್ರೆ ನೀವು ದೊಡ್ಡ ವ್ಯಕ್ತಿ ಆಗಿದ್ದೀರ, ಆದ್ರೆ ನಿಮ್ಮಲ್ಲಿ ದೊಡ್ಡತನ ಒಂಚೂರು ಇಲ್ಲ. ಯಾರ್ ನೀನು? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರ? ಇದೆಲ್ಲ ಏನು? ಇದು ಅದೇ ಅರಮನೆ ಅಲ್ವಾ, ಆ ಅದೃಶ್ಯ ಅರಮನೆ? ಸ್ವಲ್ಪ ತಾಳ್ಮೆಯಿಂದ ಇರು ಪುರೋಹಿತ, ಎಲ್ಲವನ್ನು ತಿಳ್ಕೊಳ್ಳೋ ಅವಸರ ಯಾಕೆ ನಿನಗೆ? ಅಷ್ಟಕ್ಕೂ ಎಲ್ಲವನ್ನ ತಿಳ್ಕೊಂಡು ಏನ್ ಮಾಡ್ತೀಯ ಹೇಳು? ಇವತ್ತೇ ನಿನ್ನ ಕಡೆ ದಿನ. ಕಡೆ ದಿನ? ಸ್ವಲ್ಪನೇ ಸಮಯ ಇದೆ ನಿನ್ನ ಬಳಿ. ಕೊನೆಯದಾಗಿ ಯಾರನ್ನಾರ ನೆನೆಸ್ಕೊಳ್ಳೋದಿದ್ರೆ ನೆನೆಸ್ಕೊಂಬಿಡು. ಇದೇನ್ ಮಾತಾಡ್ತಿದ್ಯಾ ನೀನು? ಏನ್ ಮಾಡಕ್ ಹೊರಟಿದ್ಯಾ ಹೇಳು ನನಗೆ. ಇಲ್ಲಿ ಏನ್ ನಡೀತಾ ಇದೆ? ಎಲ್ಲ ಹೋಯ್ತು ನನ್ ಚಾಮುಂಡೇಶ್ವರಿ ಮೂರ್ತಿ.
ಹೇ ಚಾಮುಂಡೇಶ್ವರಿ, ಯಾರ ಮನೇಲಿ ನನ್ನವರು ಅಂತ ಇದ್ದಿದ್ದೋ ನೀವೊಬ್ರೆ, ಈಗ ನೀವು ನನ್ನ ಬಿಟ್ಟು ಹೋದ್ರ? ಯಾಕಮ್ಮ ಯಾಕೆ? ಹೀಗ್ ನಗ್ತಾ ಇರೋದ್ ಯಾರೋ? ಈ ಧ್ವನಿ ಯಾರ್ದಾಗಿರ್ಬೋದು? ಇಲ್ಲಿ ಯಾರೋ ಇದಾರೆ ಅನ್ಸುತ್ತೆ, ಆದ್ರೆ ನಾನ್ ಇಲ್ಲಿ ಯಾರೋ ಓಡಾಡೋದನ್ನ ನೋಡೇ ಇಲ್ವಲ್ಲ. ಯಾರಿರ್ಬೋದು ಇಲ್ಲಿ? ನಿಜ ಹೇಳು ನನಗೆ, ಇಲ್ಲಿ ಏನ್ ನಡೀತಾ ಇದೆ? ಅಯ್ಯೋ, ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡೋ ಪುರೋಹಿತನನ್ನೇ ಕೊಲ್ಲ ಕೊಟ್ಟಿದ್ಯಾ ನೀನು? ನೆನ್ಪಲ್ಲಿಟ್ಕೊ, ಆ ತಾಯಿ ಚಾಮುಂಡಿ ಬಂದು ನಿನ್ನ ಸಂಹಾರ ಮಾಡ್ತಾಳೆ. ಪಾಪಿ ಹೆಂಗ್ಸೆ, ನೀನು ಸರ್ವನಾಶ ಆಗೋಗ್ತೀಯ. ನನ್ನನ್ನ ಕೊಂದು ನಿನ್ನ ಸಾವನ್ನ ನೀನೇ ಆಹ್ವಾನ ಮಾಡ್ಕೋತಿದ್ಯಾ? ಸರಿ, ನಾನು ನಿನ್ನ ಕೊಲ್ಲಲ್ಲ, ನಾನು ನಿನ್ನನ್ನು ಕೊಲ್ಲಬೇಕು ಅಂತಾನೆ ಇದ್ದೆ. ಆದರೆ ಇವಾಗ ನಾನು ಬೇರೆ ಯೋಚನೆಯಲ್ಲಿದ್ದೇನೆ. ಯಾಕಂದ್ರೆ ನಾನು ಇವಾಗ ನೋಡಬೇಕಾಗಿದೆ ನಿನ್ನ ತಾಯಿಯ ಶಕ್ತಿನ ಅಥವಾ ನನ್ನ ದುಷ್ಟ ಶಕ್ತಿನ ಇದರಲ್ಲಿ ಗೆಲ್ಲೋದು ಅಂತ. ನಿನ್ನ ಪ್ರಾಣ ಭಿಕ್ಷೆ ಅಂತೂ ಕೊಟ್ಟೆ, ಇವಾಗ ನಾನ್ ನೋಡ್ತೀನಿ ನೀ ನಂಬಿರೋ ಆ ತಾಯಿ ನನ್ನ ವಶದಿಂದ ನಿನ್ನ ಹೇಗೆ ಕಾಪಾಡ್ತಾಳೆ. ಚಂದ್ರಲೇಖಾ, ಏನ್ ಮಾಡ್ತಿದ್ಯಾ ನೀನು? ಮರ್ತ್ಬಿಟ್ಯಾ? ನಿನ್ನ ಶಕ್ತಿಯನ್ನ ಹಿಂಪಡೆಯೋದಕ್ಕಾಗಿ ನೀನು ಇವನನ್ನ ಆಹುತಿ ಕೊಡ್ಬೇಕಿತ್ತು. ನೀನ್ ಇವನನ್ನ ಕೊಲ್ಲೋದಿಲ್ವಾ? ನನ್ನ ಶಕ್ತಿ ಹಿಂತಿರುಗಿ ಪಡೆಯೋದಕ್ಕೆ ನಾನು ಇವನನ್ನ ಸಾಯಿಸೋ ಅವಶ್ಯಕತೆ ಇಲ್ಲ. ನನಗೆ ಇವನ ರಕ್ತ ಸಿಕ್ಕಿದ್ರೆ ಸಾಕು ಅಷ್ಟೇ. ಮಾನವನ ರಕ್ತ ಮಾಡಿ ಅಂತ ಕರೀತಾ ಇದ್ದಾರೆ. ಒಂದ್ಸಲ ನೋಡ್ಕೊಂಡು ಬರ್ತೀನಿ ಬಿಡಿ ತಾತ. ಏನಾಯ್ತು ಪುರೋಹಿತ? ಆ ನೀ ನಂಬಿರೋ ತಾಯಿ
ಬರೋದಿಲ್ವಾ ಕಾಪಾಡೋದಕ್ಕೆ? ನನಗೆ ನಿನ್ನ ರಕ್ತದ ಅವಶ್ಯಕತೆ ಇತ್ತು ಅಷ್ಟೇ, ಅದು ನನಗೀಗಾಗಲೇ ಸಿಕ್ಕಿದೆ. ಆದ್ರೆ ನಿನಗೆ ನಿನ್ನ ಭಕ್ತಿಯ ಫಲದ ಅಪೇಕ್ಷೆ ಇತ್ತು, ಸಿಗಲಿಲ್ವಾ ನಿನಗೆ? ತುಂಬಾ ಪ್ರಶ್ನೆಗಳಿತ್ತಲ್ವಾ ನಿನ್ನ ಹತ್ರ, ಏನೇನೋ ತಿಳ್ಕೋಬೇಕು ಅಂತ ಇದೆ. ಈಗ ನಿನಗೆ ಹಾಗೂ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ನೀವೇ ಹೇಳಿದ್ದಲ್ವಾ ಆ ರಾಜಾರಾಣಿ ಇಬ್ರು ತೀರ್ ಹೋಗಿದ್ದಾರೆ ಬಹಳ ವರ್ಷಗಳ ಹಿಂದೆನೆ. ಆ ಅರಮನೆನೂ ಅದೃಶ್ಯವಾಗಿ ಹೋಗಿದೆ. ನೀನು ನೀನು ಅದೇ ಡಾಕಿನೀನ, ಇದು ಇದು ಅದೇ ಅದೃಶ್ಯ ಅರಮನೇನ? ಹಾಗಾದ್ರೆ ರಾಜಾರಾಣಿನ ಕೊಂದಿದ್ದು ನೀನೇನ? ವಾ ಪುರೋಹಿತ ವಾ, ಸರಿಯಾದ ಉತ್ತರ. ಇಷ್ಟು ಬೇಗ ಎಲ್ಲ ತಿಳಿದೋಯ್ತು. ಅದಕ್ಕೆ ಹೇಳೋದು, ಬುದ್ಧಿವಂತರಿಗೆ ಸತ್ಯ ಹೇಳೋ ಅವಶ್ಯಕತೆ ಇಲ್ಲ. ಇವನಂತೂ ತಾನಾಗೆ ಎಲ್ಲವನ್ನ ತಿಳ್ಕೊಂಡು ಒಳ್ಳೆ ಕೆಲಸವನ್ನ ಮಾಡ್ದ. ಏನಂತೀಯ ಮಂದಾಕಿನಿ? ನಿನ್ನ ಜೀವನ ಹಾಳಾಗೋಗುತ್ತೆ. ನಿನಗೆ ತಾಯಿ ಚಾಮುಂಡಿ ಶಾಪ ತಟ್ಟೆ ಬಿಡಲ್ಲ, ನೋಡ್ತಾ ಇರೋ ನಿನ್ನ ಸಾವು ಅದೆಷ್ಟು ಭಯಾನಕವಾಗಿರುತ್ತೆ ಅಂತ. ಆ ತಾಯಿ ಶಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲ, ಹಾಗೆ ನಿನಗೆ ಈ ಚಂದ್ರಲೇಖನ ಶಕ್ತಿಯ ಬಗ್ಗೆ ಗೊತ್ತಿಲ್ಲ. ಯಾವ ತಾಯಿ ಆ ಮಹಿಷಾಸುರನನ್ನ ವಧೆ ಮಾಡುತ್ತೋ, ತಾರಕಾಸುರನಿಗೆ ಶಿಕ್ಷೆ ಕೊಟ್ಲೋ, ರಕ್ತ ಬೀಜಾಸುರನನ್ನ ಅಂತ್ಯ ಮಾಡುತ್ತೋ? ಅವಳು ಕ್ರೋಧದ ಅರಿವಿಲ್ಲ ನಿನಗೆ ಡಾಕಿನಿ. ನೀನು ಆ ರಾಕ್ಷಸರ ರೀತಿನೇ ಪಾಪ ಮಾಡ್ತಾ ಇದೀಯ. ಆ ತಾಯಿ ನಿನ್ನನ್ನು ಧ್ವಂಸ ಮಾಡ್ತಾಳೆ, ನೋಡ್ತಾ ಇರೋ. ತೋರ್ಸು, ಹಾಗಿದ್ರೆ ತೋರ್ಸು ನನಗೆ ನಿನ್ನ ಚಾಮುಂಡೇಶ್ವರಿ ದೇವಿಯ ಶಕ್ತಿ ಹಾಗೆ ಪೌರುಷವನ್ನ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಎಲ್ಲಿ ಹೋದ ಪುರೋಹಿತ? ಆದಷ್ಟು ಬೇಗ ನಾವು ಅವನನ್ನ ಹುಡುಕಲೇಬೇಕು. ಅವನಿಗೆ ನಮ್ಮ ಎಲ್ಲ ರಹಸ್ಯಗಳು ತಿಳಿದಿದೆ. ಯಾವುದೇ ಕಾರಣಕ್ಕೂ ಅವನು ಅಧಿರಾಜನ ಬಳಿ ಹೋಗ್ಲೇಬಾರ್ದು, ಇಲ್ಲ ಅಂದ್ರೆ ನಮ್ಮ ಎಲ್ಲ ರಹಸ್ಯಗಳು ಬಯಲಾಗಿ ಬಿಡುತ್ತೆ. ಏನಾಯ್ತು ಪುರೋಹಿತ್ರೆ, ನೀವ್ ಇಲ್ಲಿಗೆ ಹೇಗ್ ಬಂದ್ರಿ ಹೇಳಿ ಪುರೋಹಿತ್ರೆ? ಯಾರು ಹೀಗೆಲ್ಲ ಮಾಡಿದ್ದು? ದುಷ್ಟ ಶಕ್ತಿ. ಏನು